तारीख के दिन जो प्रोग्राम है उसको बहुत से बहुत लोग आज इसका प्रोग्राम को सक्सेस करें और हमसे उम्मीद भी करता हूँ और जो हमारे जितने भी साथी आए सबसे उम्मीद करता हूँ कि आज इस प्रोग्राम को सक्सेस करें। ಕಳೆದರೂ ಕೂಡ ಇವತ್ತಿನ ದಿನ ಕೂಡ ಸಂವಿಧಾನ ಸಂಪೂರ್ಣವಾಗಿ ಜಾರಿಗೆ ಬಂದಿಲ್ಲ. ಬಾಬಾ ಸಾಹೇಬರು ರಚಿಸತಕ್ಕಂಥ ಸಂವಿಧಾನ ಯಥಾವತ್ತಾಗಿ ಇಂದಿಗೂ ಕೂಡ ಜಾರಿಯಾಗಲಿಲ್ಲ. ನಮ್ಮ ದೇಶವನ್ನು ಆಗತಕ್ಕಂಥ ಮನುವಾದಿ ಪಕ್ಷಗಳು, ಮನುವಾದಿ ರಾಜಕೀಯ ಪಕ್ಷಗಳು ಸಂವಿಧಾನವನ್ನು ತಿರುಚಿ ಇಲ್ಲಿ ಒಂದಿಲ್ಲೊಂದು ಸಂವಿಧಾನದ ಬಗ್ಗೆ ಅವಹೇಳನಕಾರಿಗಳನ್ನು ಮಾತುಗಳನ್ನು ಆಡ್ತಾ ಈ ದೇಶದಲ್ಲಿ ವಿಷ ಬೀಜವನ್ನು ಬಿತ್ತಕ್ಕಂಥ ಹಿಂದೂ ಮುಸ್ಲಿಂ ಮತ್ತು ದಲಿತ ಮುಸ್ಲಿಂ ಮತ್ತು ಎಸ್ ಸಿ ಕ್ರಿಶ್ಚನ್ ಈ ಥರ ಜಗಳ ಆಗ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ಕುತಂತ್ರದಲ್ಲಿ ಆಗ್ತಕ್ಕಂಥ ಸರ್ಕಾರಗಳು ತಲ್ಲೀನರಾಗಿವೆ ಒಂದು ವೇಳೆ. ಆದ್ದರಿಂದ ಇವತ್ತಿನ ದಿನದಾಗ ನಾವು ದಲಿತರು, ಅಲ್ಪಸಂಖ್ಯಾತರು, ಧಾರ್ಮಿಕ ಅಲ್ಪಸಂಖ್ಯಾತರು, ಕ್ರಿಶ್ಚನ್ರು, ಮುಸ್ಲಿಮರು, ಹಿಂದೂಳಿದವರು, ಒಟ್ಟಿಸಿದ ಜನ ಎಲ್ಲರೂ ಒಟ್ಟಾಗಿ ಒಂದು ಕಡೆ ಸೇರಿ ಒಂದು ಪ್ಲಾಟ್ಫಾರ್ಮ್ ಮೇಲೆ ಸೇರಿ ಚುನಾವಣೆಯಲ್ಲಿ ನಮ್ಮ ಶಕ್ತಿಯನ್ನು ತೋರಿಸಬೇಕಾಗಿದೆ. ಈ ಕೊಟ್ಟಂಥ ಚುನಾವಣೆ 2024 ಚುನಾವಣೆಯಲ್ಲಿ ಮನುವಾದಿ ಪಕ್ಷಗಳನ್ನು ಹೊರತುಪಡಿಸಿ ಸಂವಿಧಾನದ ಪ್ರಕಾರ ನಾವು ಮತವನ್ನು ಹಾಕಿ ಒಳ್ಳೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ರಚಿಸಿದಂಥ ಸಂವಿಧಾನಪರವಾಗಿ ಯಾವ ಸರ್ಕಾರ ಆಡಳಿತ ಇರ್ತದೋ ಅಂಥ ಒಂದು ಪಕ್ಷಕ್ಕೆ ನಾವು ಗೆಲ್ಲಿಸಿ ಬಹುಮತವನ್ನು ಕೊಡಬೇಕಾಗಿದೆ. ಆದ್ದರಿಂದ ನಾವು ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಉಂಟು ಮಾಡಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿನ ನಾವು ಬರ್ತಕ್ಕಂಥ ನಾವು ನಮ್ಮ ಸಂಘಟನೆಯಿಂದ ವಿವಿಧ ಸಂಘಟನೆಗಳ ಒಕ್ಕೂಟ ವತಿಯಿಂದ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ನವಾಜ್ ಖಾನ್ ಸಾಹೇಬರ ಒಂದು ಅಮೃತ ಹಸ್ತದಿಂದ ಈ ಪಾಂಪ್ಲೆಟ್ ಪೋಸ್ಟರ್ಗಳನ್ನು ನಾವು ಬಿಡುಗಡೆ ಮಾಡಿದ್ದೀವಿ. ಇದರ ಮೂಲಕ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ. ಅವತ್ತಿನ ದಿವಸ ಅಂಬೇಡ್ಕರ್ ಸರ್ಕಲ್ ಹತ್ರ ನಮ್ಮ ಕಾರ್ಯಕ್ರಮ ಸಾಯಂಕಾಲ 4 ಗಂಟೆಗೆ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಾಗ್ಪುರದಿಂದ ಒಳ್ಳೆ ಸ್ಪೀಕರ್ ಬರ್ತಾ ಇದ್ದಾರೆ, ರಾಷ್ಟ್ರೀಯ ನಾಯಕರು ಅವರು ದಾದಾ ಸಾಹೇಬ್ ಶೇಳ್ಕೆ ಅಂತೇಳಿ ನಮ್ಮ ಮುಖ್ಯ ಭಾಷಣಕಾರರಾಗಿದ್ದಾರೆ. ಆಮೇಲೆ ಕರ್ನಾಟಕದಿಂದ ಹೀರೋ ಚೇತನ್ ಕುಮಾರ್, ಭೀಮವಾದಿಗಳು, ಪತ್ತಾ ಭೀಮವಾದಿಗಳು ಅವರಿಗೂ ಕೂಡ ಅವರು ಕೂಡ ಬರ್ತಾ ಇದ್ದಾರೆ. ಆದ್ದರಿಂದ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಭೆಯನ್ನು ಸಮಾವೇಶವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಅರಣ್ಯ ಮತ್ತು ಪರಿಸರ ಖಾತೆ ಸಚಿವರು ಇರತಕ್ಕಂಥ ಈಶ್ವರ್ ಖಂಡ್ರೆ ಸಾಹೇಬರ ಒಂದು ಅಮೃತ ಹಸ್ತದಿಂದ ಈ ಕಾರ್ಯಕ್ರಮ 26ನೇ ಜನವರಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮ ಪೌರಾಡಳಿತ ಸಚಿವರು ರವಿಕಾಂತ್ ಸಾಹೇಬರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆಮೇಲೆ MLC ಅವರು ಅರವಿಂದ ಹಳ್ಳಿ ಸಾಹೇಬರು ಕೂಡ ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ರಾಜಶೇಖರ್ ಪಾಟೀಲ್ ಸಾಹೇಬರು ಬರ್ತಾ ಇದ್ದಾರೆ. ಆಮೇಲೆ ನಮ್ಮ ದಕ್ಷಿಣ ಕ್ಷೇತ್ರದ ದಕ್ಷಿಣ ಕ್ಷೇತ್ರದ ಮಾಜಿ ಶಾಸಕರ ಅಶೋಕ್ ಕೇಣಿ ಸಾಹೇಬರು ಕೂಡ ಎಲ್ಲ ಜನಪ್ರತಿನಿಧಿಗಳು ಕೂಡ ಈ ಸಭೆಯಲ್ಲಿ ಸಭೆಯ ಸಮಾರಂಭದಲ್ಲಿ ಮತ್ತು ಈ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆದ್ದರಿಂದ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಸಭೆಯನ್ನು ಯಶಸ್ವಿಯಾಗಿ ಮಾಡಬೇಕಂತೇಳಿ ತಮ್ಮಲ್ಲಿ ಈ ಮೂಲಕ ನಾನು ಬರೆಯುತ್ತೇನೆ.